ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ. ಬಂಧುಗಳೇ, ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಬಂದಿದ್ದೀರಾ, ಆದರೆ ಅಲ್ಲಿರ್ತಕ್ಕಂಥ ಯಾರು, ಅದರಲ್ಲಿ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಯುವಶಕ್ತಿಯ ಚಪ್ಪಾಳೆ ಜೋರಾಗಿ ಬರಬೇಕು. ಬಂಧುಗಳೇ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಧುರಿ ಯುವ ಜನತೆಯ ಸಬಲೀಕರಣ, ಯುವ ಸಮುದಾಯದ ಸಬಲೀಕರಣ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿದ್ದಾರೆ. ಗಿಡಗಳಿಗೆ ಗಿಡಕ್ಕೆ ನೀರೆರೆದು ಪೋಷಿಸುವಂಥದ್ದು, ಇಡೀ ಸಮಾಜವನ್ನು ಸಮಭಾವದಲ್ಲಿ ಪೋಷಿಸುವಂತಹ ಒಂದು ಆಶಯವು ಹೀಗೆ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ, ಮಹನೀಯರುಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಕೆ ಆಗ್ತಾ ಇದೆ. ಬಂಧುಗಳೇ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ನಾಡಿನ ಸಮಸ್ತ ನಾಗರಿಕರಿಗೆ ಸಂವಿಧಾನದ ಮಹತ್ವವನ್ನು ತಿಳಿಸುವಂತಹ ಮಹತ್ತರ ಆಶಯವನ್ನು ಉಳ್ಳಂತಹ ಮಹೋನ್ನತ ಕಾರ್ಯಕ್ರಮವಿದು. ಬಂಧುಗಳು, ಕರ್ನಾಟಕ ಸರ್ಕಾರದ ವತಿಯಿಂದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಅತ್ಯಂತ ಶಿಸ್ತಿನಿಂದ ಸರ್ವ ಜನರ ಏಕಧ್ವನಿ ಭಾರತದ ಸಂವಿಧಾನ ಪೀಠ. ಧನ್ಯವಾದಗಳು. ಬಂಧುಗಳು, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಭಾರತದ ಸಂವಿಧಾನ ಪೀಠಿಕೆಯ ಜಾಗತಿಕ ವಾಚನ ಸರ್ವ ಜನರ ಏಕಧ್ವನಿ ಸಮಾನತೆ ಪುಷ್ಪಾರ್ಚನೆಯನ್ನ ಮಾಡಲಿದ್ದಾರೆ. ಬಂಧುಗಳೇ, ಅಪಾರ ಸಂಖ್ಯೆಯಲ್ಲಿ ತಾವೆಲ್ಲರೂ ಸಹ ಬಂದಿದ್ದೀರಾ, ಆದರೆ ಅಲ್ಲಿರ್ತಕ್ಕಂಥ ಯಾರು, ಅದರಲ್ಲಿ ವಿಶೇಷವಾಗಿ ಉಪಮುಖ್ಯಮಂತ್ರಿಗಳು ಹೇಳಿದ್ರು, ಯುವಶಕ್ತಿಯ ಚಪ್ಪಾಳೆ ಜೋರಾಗಿ ಬರಬೇಕು. ಬಂಧುಗಳೇ, ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವದ ದಿನದ ಧುರಿ ಯುವ ಜನತೆಯ ಸಬಲೀಕರಣ, ಯುವ ಸಮುದಾಯದ ಸಬಲೀಕರಣ. ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ, ಮಾನ್ಯ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಅವರು ಜೊತೆಯಾಗಿದ್ದಾರೆ. ಗಿಡಗಳಿಗೆ ಗಿಡಕ್ಕೆ ನೀರೆರೆದು ಪೋಷಿಸುವಂಥದ್ದು, ಇಡೀ ಸಮಾಜವನ್ನು ಸಮಭಾವದಲ್ಲಿ ಪೋಷಿಸುವಂತಹ ಒಂದು ಆಶಯವು ಹೀಗೆ ಮಹರ್ಷಿ ವಾಲ್ಮೀಕಿ ಅವರ ಭಾವಚಿತ್ರಕ್ಕೆ ಪುಷ್ಪನಮನ, ಮಹನೀಯರುಗಳ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಕೆ ಆಗ್ತಾ ಇದೆ. ಬಂಧುಗಳೇ, ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳಿಗೆ, ನಾಡಿನ ಸಮಸ್ತ ನಾಗರಿಕರಿಗೆ ಸಂವಿಧಾನದ ಮಹತ್ವವನ್ನು ತಿಳಿಸುವಂತಹ ಮಹತ್ತರ ಆಶಯವನ್ನು ಉಳ್ಳಂತಹ ಮಹೋನ್ನತ ಕಾರ್ಯಕ್ರಮವಿದು. ಬಂಧುಗಳು, ಕರ್ನಾಟಕ ಸರ್ಕಾರದ ವತಿಯಿಂದ ಈ ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನಾಚರಣೆಯನ್ನ ಅತ್ಯಂತ ಶಿಸ್ತಿನಿಂದ ಸರ್ವ ಜನರ ಏಕಧ್ವನಿ ಭಾರತದ ಸಂವಿಧಾನ ಪೀಠ. ಧನ್ಯವಾದಗಳು. ಬಂಧುಗಳು, ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯಮಾನ್ಯರನ್ನ ಭಾರತದ ಸಂವಿಧಾನ ಪೀಠಿಕೆಯ ಜಾಗತಿಕ ವಾಚನ ಸರ್ವ ಜನರ ಏಕಧ್ವನಿ ಸಮಾನತೆ